ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬಿಟ್ ಯೂಟ್ಯೂಬ್ ಚಾನೆಲ್. ಲಡಾಖ್ನ ಗಲ್ವಾನ್ ಕಣಿವೆಯಲ್ಲಿ ಚೀನಾದ ಜತೆಗಿನ ಗಡಿ ಸಂಘರ್ಷದಲ್ಲಿ ಕರ್ನಲ್ ಸೇರಿದಂತೆ 20 ಯೋಧರು ಹುತಾತ್ಮರಾದ ಬಳಿಕ ಚೀನಾದ ಉತ್ಪನ್ನಗಳನ್ನು ಬಹಿಷ್ಕರಿಸಬೇಕು ಎಂಬ ಒತ್ತಡ ಹೆಚ್ಚುತ್ತಿದೆ. ಭಾರತ ತನ್ನ ಮಾರುಕಟ್ಟೆಯನ್ನೇ ಅಸ್ತ್ರವನ್ನಾಗಿಸಿ ಚೀನಾವನ್ನು ದೂರವಿಡುವ ಮತ್ತು ಸ್ವಾವಲಂಬಿಯಾಗುವ ಕಾರ್ಯತಂತ್ರ ಅನುಸರಿಸಲು ಸಜ್ಜಾಗುತ್ತಿದೆ. ಆದರೆ ಇದನ್ನು ಹೇಗೆ ಮಾಡುವುದು, ಜೊತೆಗೆ ಇದನ್ನು ಮಾಡಲು ಸವಾಲುಗಳೇನು ಎಂಬುದರ ಬಗ್ಗೆ ಇಲ್ಲಿದೆ ನೋಡಿ ವಿವರ. ಮೊದಲನೆಯದಾಗಿ, ಸರ್ಕಾರಿ ಟೆಂಡರ್ಗಳಲ್ಲಿ ಚೀನಾ ಮೂಲದ ಕಂಪನಿಗಳನ್ನು ನಿಷೇಧಿಸಬೇಕು. ಈ ಮೂಲಕ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಬೇಕು. ಜೊತೆಗೆ ಚಿತ್ರರಂಗದ ನಟರು, ಕ್ರಿಕೆಟಿಗರು ಮತ್ತು ಇತರ ಸೆಲೆಬ್ರಿಟಿಗಳು ಚೀನೀ ಉತ್ಪನ್ನಗಳ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳಬಾರದು ಎಂಬ ಮನವಿ ಎಲ್ಲೆಡೆ ಕೇಳಿಬರುತ್ತಿದೆ. ಇದರ ನಂತರ ಗಡಿಯಲ್ಲಿ ಚೀನಾದ ಸಂಘರ್ಷವನ್ನು ಖಂಡಿಸಿರುವ ಕಾನ್ಫೆಡರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ಸ್ ಚೀನಾದ 3,000 ಉತ್ಪನ್ನಗಳನ್ನು ಬಹಿಷ್ಕರಿಸಲು ನಿರ್ಧರಿಸಿದೆ. ಅವುಗಳು ಯಾವುವು ಎಂದರೆ, ಕಾಸ್ಮೆಟಿಕ್ಸ್, ಬ್ಯಾಗ್, ಆಟಿಕೆ, ಪೀಠೋಪಕರಣಗಳು, ಪಾದರಕ್ಷೆ, ವಾಚು, ಜವಳಿ, ಎಲೆಕ್ಟ್ರಿಕಲ್, ದೀಪಾವಳಿ ಮತ್ತು ಹೋಳಿ ಆಚರಣೆ ಬಳಸುವ ವಸ್ತುಗಳು ಇತ್ಯಾದಿ ವಸ್ತುಗಳು ಈ ಪಟ್ಟಿಯಲ್ಲಿದೆ. CAITಯಲ್ಲಿ 40,000 ಟ್ರೇಡ್ ಅಸೋಸಿಯೇಷನ್ಗಳ ಜಾಲವಿದ್ದು 7 ಕೋಟಿ ವರ್ತಕರು ಸದಸ್ಯತ್ವ ಪಡೆದಿದ್ದಾರೆ. ಇವರೆಲ್ಲರೂ ಚೀನಾ ವಸ್ತುಗಳನ್ನು ಬಳಸುವುದನ್ನು ನಿಷೇಧಿಸಲು ತೀರ್ಮಾನಿಸಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ, ಕೇಂದ್ರ ವಿಚಕ್ಷಣಾ ಪಡೆಯು ಸರ್ಕಾರ ಮತ್ತು ಜನತೆಗೆ ಚೀನಾ ಮೂಲದ 52 ಮೊಬೈಲ್ ಆ್ಯಪ್ಗಳನ್ನು ಬಳಸದಿರುವಂತೆ ಸಲಹೆ ನೀಡಿದೆ. ಅವುಗಳ ವಿವರಗಳು ಇಲ್ಲಿದೆ ನೋಡಿ. ಇವುಗಳಲ್ಲಿ ಮೊದಲನೆಯ ಆ್ಯಪ್ ಯಾವುದೆಂದರೆ ಟಿಕ್ಟಾಕ್. ಇವುಗಳ ಜೊತೆಗೆ ಜೂಮ್, ಶೇರ್ ಚ್ಯಾಟ್, ವಾಟ್ ಹೈಟ್, ವಿಗೋ ವಿಡಿಯೋ, ವಿಗೋ ಲೈವ್, ವಿ ಚ್ಯಾಟ್, UC ನ್ಯೂಸ್, UC ಬ್ರೌಸರ್, UT ಪ್ಲಸ್, ಸೆಂಡರ್, ಕ್ಲಬ್ ಫ್ಯಾಕ್ಟರಿ, ಹಲೋ, ಲೈಕ್, ನ್ಯೂಸ್ ಟ್ಯಾಗ್, ಫೋಟೋ ವಂಡರ್, CM ಬ್ರೌಸರ್, ವೈರಸ್ ಕ್ಲೀನರ್, ವಿ ಕಮ್ಯುನಿಟಿ, DU ಬ್ಯಾಟ್ರಿ ಸೇವರ್, ಡಿಯೋ ಬ್ರೌಸರ್, ಬೈಡು ಟ್ರಾನ್ಸ್ಲೇಟರ್, ಬೈಡು ಮ್ಯಾಪ್, ವಂಡರ್ ಕ್ಯಾಮ್ರಾ, ಕ್ಯೂಕು ಲಾಂಚರ್, ಕ್ಯೂಕು ಸೆಕ್ಯೂರಿಟಿ ಸೆಂಟರ್, ಕ್ಯೂಕ್ಯೂ ಪ್ಲೇಯರ್ ಇತ್ಯಾದಿ ಆ್ಯಪ್ಗಳನ್ನು ಬಳಸಿದಿರುವಂತೆ ವೀಕ್ಷಣಾ ಪಡೆಯು ಸಲಹೆ ನೀಡಿದೆ. ಇವುಗಳಿಗೆ ಪರ್ಯಾಯವಾಗಿ ನಮ್ಮ ಭಾರತೀಯ ಮೂಲದ ಆ್ಯಪ್ಗಳನ್ನು ಬಳಸಲು ಸೂಚಿಸಿದೆ. ಈ ಆ್ಯಪ್ಗಳ ನಿಷೇಧದಿಂದ ಚೀನಾಗೆ ಭಾರಿ ಹೊಡೆತ ಬೀಳುವ ಸಾಧ್ಯತೆ ಇದೆ. ಆದರೆ ನಮಗೆ ನಿಜವಾಗಿಯೂ ಚೀನಾ ಉತ್ಪನ್ನಗಳನ್ನು ಬಹಿಷ್ಕಾರ ಮಾಡಲು ಸಾಧ್ಯವೇ ಎಂಬ ಪ್ರಶ್ನೆ ಕಾಡಬಹುದು. ಸದ್ಯಕ್ಕೆ ಚೀನಾ ಮೂಲದ ಎಲ್ಲ ಉತ್ಪನ್ನಗಳನ್ನು ನಿಷೇಧಿಸುವ ಅಥವಾ ಆಮದನ್ನು ಕಡಿತಗೊಳಿಸುವ ಸಾಧ್ಯತೆ ಇಲ್ಲ. ಇದರಿಂದ ಜನತೆಗೆ ಸಮಸ್ಯೆಯಾಗಬಹುದು. ಪರ್ಯಾಯ ಉತ್ಪನ್ನಗಳ ಉತ್ಪಾದನೆ ಪೂರೈಕೆಯ ಕೊರತೆ ಇದಕ್ಕೆ ಪ್ರಮುಖ ಕಾರಣ. ಹೀಗಿದ್ದರೂ ಕ್ರಮೇಣ ನಾನಾ ಹಂತಗಳಲ್ಲಿ ಆಮದನ್ನು ಗಣನೀಯ ಕಡಿತಗೊಳಿಸಲು ಸಾಧ್ಯವಿದೆ ಎನ್ನುತ್ತಾರೆ ಮಾರುಕಟ್ಟೆ ತಜ್ಞರು. ಉದಾಹರಣೆಗೆ, ಸ್ಮಾರ್ಟ್ಫೋನ್, ಟೆಲಿಕಾಂ ಉಪಕರಣಗಳು, ಟೆಲಿವಿಷನ್, ಹೋಮ್ ಅಪ್ಲಯನ್ಸಸ್, ಆಟೋಮೊಬೈಲ್ ಬಿಡಿಭಾಗಗಳು, ಇಂಟರ್ನೆಟ್ ಆ್ಯಪ್ಗಳು, ಸೌರಶಕ್ತಿ, ಉಕ್ಕು, ಔಷಧಿ ಇತ್ಯಾದಿ ವಲಯದಲ್ಲಿ ಚೀನಾದ ಅವಲಂಬನೆ ಗಣನೀಯ ಪ್ರಮಾಣದಲ್ಲಿದೆ. ಹಲವು ದಿನಗಳಿಂದ ಚೀನಾವನ್ನು ಸಹಿಸಿಕೊಂಡು ಬಂದ ಭಾರತ ಇನ್ನು ಮುಂದೆ ಸಹಿಸಿಕೊಂಡಿರಲು ಸಾಧ್ಯವಿಲ್ಲ. ಭಾರತ ಶಕ್ತಿ ಎಂಥದ್ದು ಎಂದು ಚೀನಾಗೆ ನಾವು ಈಗಲಾದರೂ ತೋರಿಸಲೇಬೇಕಾಗಿದೆ. ಇದನ್ನು ನಾವು ಸಾಧಿಸಲು ಚೀನೀ ಆ್ಯಪ್ಗಳು ಮತ್ತು ಚೀನಾ ಮೂಲದ ಪದಾರ್ಥಗಳನ್ನು ಬಳಸುವುದನ್ನು ನಿಲ್ಲಿಸಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.